ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ದಿಢೀರನೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಪ್ರವಾಹ ಬಂದಾಗ ದಿಢೀರನೆ ಪ್ರವಾಸ ಕೈಗೊಂಡಂಥ ಕರ್ನಾಟಕ ರಾಜ್ಯ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಾಂತೇಶ್ ಕೌಜಲ್ಗಿ, ಮೂರು ಜನ ಕೂಡ್ಕೊಂಡು ಪ್ರವಾಹ ಪೀಡಿತರ ಸಂಕಷ್ಟ ನಿವಾರಣೆಗೋಸ್ಕರ, ಅವರ ನೋವಿಗೆ ಸ್ಪಂದಿಸುಗೋಸ್ಕರ, ಎಷ್ಟೊಂದು ಮಳೆ ಇದ್ದರೂ ಸಹಿತ ನೋಡಿ, ಕಾಲಲ್ಲಿ ಕೆಸರು ಇದ್ದರೂ ಸಹಿತ ಮೂರು ಶಾಸಕರು ಮನೆ ಮನೆಗೆ ಭೇಟಿಯಾಗಿ ಸಾಂತ್ವನ ಹೇಳಿದ್ದು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ಈಗ ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆ ಮಾಡಿರುವ ಅವಾಂತರ ಅವಘಡ ಬಗ್ಗೆಯೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಸದ್ದು ಮಾಡ್ತಾ ಇದೆ. TV ಫಸ್ಟ್ ನ್ಯೂಸ್ದವರು ಇದನ್ನು ಸುದ್ದಿ ಮಾಡಿದ ತಕ್ಷಣ ರಾಜ್ಯಾದ್ಯಂತ ಕೋಲಾಲಾಗಿದೆ. ಅನೇಕ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇನ್ನೂ ತುಟಿ ಪಿಟಕಂತ ಇಲ್ಲ. ಕಾಂಗ್ರೆಸ್ ಮತ್ತು BJPಯವರು, ಕಾಂಗ್ರೆಸ್ದವರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ ಪಕ್ಷ ಭೇದ ಮರೆತು ಸಾಮಾಜಿಕ ರಂಗದವರು ಸಹಿತ ಬೀದಿಗಿಳಿದು ಹೋರಾಟ ಮಾಡಬೇಕು. ಅದಕ್ಕಾಗಿ ಎಲ್ಲರೂ ಪಕ್ಷದಿಂದ ಮಾಡೋಕ್ಕಿಂತ ಪೌರ ಹೋರಾಟ ಬಹಳ ಇದಕ್ಕೆ ಮಹತ್ವ ಅಂತ ಅನೇಕ ದೂರಿನರು ಮಾತಾಡಿದ್ದಾರೆ. ಈಗ ಅವರು ಎಲ್ಲೆಲ್ಲಿ ನಿಪ್ಪಾಣಿಯ ಅನೇಕ ಕ್ಷೇತ್ರಗಳಲ್ಲಿ ಮೂರು ಶಾಸಕರು, ನಿಪ್ಪಾಣಿ ಕ್ಷೇತ್ರ ಈಗ ಕಾಂಗ್ರೆಸ್ ಆಗುವುದರಲ್ಲಿ ಸಂದೇಹವಿಲ್ಲ. ಅದಕ್ಕಾಗಿ ಕರ್ನಾಟಕ ರಾಜ್ಯದ KPCC ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಂಬೈ ಕರ್ನಾಟಕ ಉಸ್ತುವಾರಿ, ಧಾರವಾಡದಲ್ಲಿರ್ತಾರೆ ದೇವಾನಂದ ರತ್ನಾಕರ್ ಅಂತ ದೂರಿನರು ನಮ್ಮ ಜೊತೆ. ಅಲ್ಲಿ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ಅವರು ಸ್ವತಃ ಸಮೀಕ್ಷೆ ಮಾಡಿದ ಒಂದು ಸಚಿತ್ರ ವರದಿ ಹಾಗೂ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನೀವು ನೋಡೋಕ್ಕಿಂತ ಮುಂಚಿತ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ YouTube ಬರ್ತಾ ಇದೆ ವೀಕ್ಷಕರೇ, ಅಲ್ಲಿಯೂ ಸಹಿತ ನೀವು ಬೆಲ್ ಬಟನ್ ಆನ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ ನಮಸ್ಕಾರ. ಹಲೋ, ಹಾಂ ನಮಸ್ಕಾರ. ದೇವಾನಂದ ರತ್ನಾಕರ್ ಅವರೇ, KPCC ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಂಬೈ ಕರ್ನಾಟಕ ಉಸ್ತುವಾರಿ ಧಾರವಾಡ ಅಲ್ವಾ ತಾವು? ನಮಸ್ಕಾರ. ಹಾಂ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರ? ಹಾಂ ಚೆನ್ನಾಗಿದ್ದೀವಿ ಸರ್. ಈಗ ನೋಡಿ, ಕರ್ನಾಟಕ ರಾಜ್ಯದ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಶಶಿಕಲಾ ಜೊಲ್ಲೆ, ಅದರಲ್ಲಿಯೂ ಮಹಿಳಾ ಮಂತ್ರಿ, ಇದೊಂದು ಮೊಟ್ಟೆ ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಇದಕ್ಕೇನ್ ಪ್ರತಿಕ್ರಿಯೆ ಕೊಡ್ತೀರಾ ನೀವು? ಯಾವ ಪರವಾಗಿ ನೀವು ಹೋರಾಟ ಮಾಡ್ತೀರಾ ಒಂದ್ ಸ್ವಲ್ಪ ತಿಳಿಸ್ತೀರಾ? ಈಗ ನಮ್ಮ ಇಡೀ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಈತರ ಸಲುವಾಗಿ ನಾವು ಬಹಳ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಖಂಡಿಸ್ತಾ ಇದ್ದೇವೆ. ಇದು ಬಡವರು, ಬಾಣಂತಿಯರು ಹಾಗೂ ಚಿಕ್ಕ ಮಕ್ಕಳು ಅವ್ರಿಗೆ ಪೌಷ್ಟಿಕಾಂಶ ಸಿಗಲಿ ಅಂತ ಹೇಳಿ ಸರ್ಕಾರದಿಂದ ಮಾಡತಕ್ಕಂತಹ ಒಂದು ಇದನ್ರಿ. ಅದೆಲ್ಲ ಹೋಗಿ ಒಂದು ಎಗ್ ಒಳಗೆ ಈ ತರ ಒಂದು ಕ್ಯಾಬಿನೆಟ್ ಮಂತ್ರಿ ಅದು ಅಂತ ಒಂದು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಜಿಲ್ಲೆದಿಂದ ನಿಪ್ಪಾಣಿ ಶಾಸಕಿಯಾಗಿ ಆಯ್ಕೆಯಾಗಿ ಈ ತರ ಮಾಡಿದ್ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕಂತಂದ್ರೆ ಬೇರೆ ಬೇರೆ ಹಗರಣಗಳು ನೋಡಿದ್ವಿ, ಒಂದ್ ಪ್ರತಿ ವಿಷಯನ ಹಿಂಗಾಗೈತೆ ಅಂದ ತಕ್ಷಣ ಇದು ಬಹಳ ಒಂದು ಇದು ಏನಂತಂದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಬಡವ ಮಕ್ಕಳ ಸಲುವಾಗಿ ಕೊಡ್ತಕ್ಕಂತ ಪೌಷ್ಟಿಕಾಂಶದಲ್ಲಿ ಈ ತರ ಆಗಿರೋದ್ ಅಂತ ಕೇಳಿ ನಮಗೆ ಬಹಳ ದುಃಖ ಆಗಿದೆ. ಯಾಕಂತಂದ್ರ ಬಡವರಿಗೆ ಇನ್ನು ಹೊಟ್ಟೆಯೊಳಗೆ ಇರ್ತಕ್ಕಂತ ಮಕ್ಕಳೇ ಅವರಿಗೆ ಒಂದು ಪೌಷ್ಟಿಕಾಂಶ ಸಿಗಲಿ ಅಂತ ಹೇಳಿ ಸರ್ಕಾರಗಳನ್ನ ಮಾಡಿದೆ. ಅದಕ್ಕೆ ಇದನ್ನೆಲ್ಲ ನಮ್ಮ ಎಲ್ಲಾ ನಮ್ಮ ಚಾನೆಲ್ಗಳಿಂದ ಹಾಗೂ ಎಲ್ಲೆಲ್ಲ ನೋಡಿ ಗೊತ್ತಾಗಿ ನಮ್ಮ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನ ತೀವ್ರವಾಗಿ ಖಂಡಿಸ್ತಾರೆ. ಈಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾ ಅಥವಾ ಮುಖ್ಯಮಂತ್ರಿ ವಜಾ ಮಾಡಬೇಕಾ ಅಥವಾ ಅವರ ಸದಸ್ಯತ್ವವನ್ನ ರದ್ದುಪಡಿಸಬೇಕಾ ಶಾಸಕ ಸ್ಥಾನದ್ದು? ಸರಿ, ಏನಂತಂದ್ರೆ ಈಗ ಅವ್ರು ಆಕ್ಚುಲಿ ತಾವಾಗಿ ಅವರು ರಾಜೀನಾಮೆ ಕೊಡಬೇಕು, ಇಲ್ಲಂತಂದ್ರೆ ಮುಖ್ಯಮಂತ್ರಿಗಳನ್ನ ವಜಾ ಮಾಡ್ಬೇಕ. ಯಾಕಂತಂದ್ರ ಈಗ ತನಿಖೆ ಏನೇ ಆಗ್ಲಿ, ಸತ್ಯಾಂಶ ಏನೇ ಬಂದ್ರು ಕೂಡ ಈಗ ಮೊದ್ಲು ಈ ತರ ನ್ಯೂಸ್ ಬಂದಿರೋದ್ರಿಂದ ಅವರು ತಮ್ಮ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಇದ ಮಾಡ್ಬೇಕ. ಯಾಕಂತಂದ್ರ ಬೇರೆ ಬೇರೆ ಹಗರಣಗಳನ್ನ ನೋಡಿದ್ವಿ, ಇದು ಮೊಟ್ಟೆ ಹಗರಣ ಅಂತ ನೋಡಿದಾಗ ನಮಗೂ ಬಹಳ ದುಃಖ ಅನಿಸ್ತದೆ. ಅದನ್ನ ನೋಡಿದ್ರೆ ಜಿಲ್ರೆ ವಿಷಯ ಅಲ್ರಿ ಇದು, ಬಹಳ ಆಗತ್ತಲ್ರಿ. ಅದು ಬೆಳಗಾವಿ ಜಿಲ್ಲೆ ಅಂತ ಒಂದು ಗಂಡು ಮೆಟ್ಟಿನ ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕ ಭಾಗದ, ಅದು ಲಾಸ್ಟ್ ನಮ್ಮ ಮಹಾರಾಷ್ಟ್ರ ಬೌಂಡರಿ ಇದ್ರೆ ನಿಪ್ಪಾಣಿಯಿಂದ ಎರಡು ಬಾರಿ ಶಾಸಕರಾಗಿ ಆ ಬಳಕ ಒಂದು ಈ ತರ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡ್ರ ಅಂತ ಹೇಳಿ ನಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಯ್ತು. ಈಗ ರತ್ನಾಕರ್ ಅವರೇ ಒಂದ್ ನಿಮಿಷ, ಈಗ ನಿಪ್ಪಾಣಿಯಲ್ಲಿ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿಯ ನಿಮ್ಮ ನಡೆ ಏನು? ನಮ್ಮ ನಡೆ ಅಂತಂದ್ರೆ ಈಗಾಗಲೇ ಹೆಣ್ಮಕ್ಳು ಒಬ್ರು ಬೇಕು ಅಂತ ಹೇಳಿ ಎರಡು ಬಾರಿ ಆಯ್ಕೆ ಮಾಡಿದ್ರು. ಅದು ಇಂತ ಮೊಟ್ಟೆ ಹಗರಣದಲ್ಲಿ ಸಿಕ್ಕು ಇವರು ರಾಜೀನಾಮೆ ಕೊಡೋದು ನನ್ನ ಅನಿಸಿಕೆ. ಹಾಗೂ ಮುಂದೆ ಬರುವ ಇದರಲ್ಲಿ ಒಬ್ಬ ಹೆಣ್ಮಗಳು ಕೂಡ ಅದರಲ್ಲಿ
ಒಬ್ಬ ಯಂಗ್ ಜನರ ಮನಸ್ಸುಗಳ ನಾಡಿ ಮಿಡತೆಗಳನ್ನ ತಿಳಿತಕ್ಕಂತಹ ಬಡವರು, ಸೌಕಾರರು, ಆಮೇಲೆ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಎಲ್ಲಾನು ಮಾಡತಕ್ಕಂತಹ ತಾವು ಮೊನ್ನೆ ನೋಡಿರ್ಬೋದು. ಏನಂತಂದ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಏಕದಮ್ ಯುವ ಕಾಂಗ್ರೆಸ್ಸಿನ ನಮ್ಮ ಪ್ರಿಯಾಂಕಾ ಅವರು ಯಾವುದೇ ರೀತಿ ಪ್ರಚಾರ ಮಾಡಲ್ದಾನೆ ಅವಿರಳವಾಗಿ ಆಯ್ಕತಕ್ಕಂತ ಲಕ್ಷಣಗಳು ಎಲ್ಲ ಕಾಣಬರ್ತಾ ಇದೆ. ಅಂದ್ರೆ ಭಾರಿ ಬಹುಮತದಿಂದ ಅಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಟ್ರೆ ಆರಿಸಿ ಬರ್ತಾರಂತೀರಾ? 100% ಆಚೆ ಬರ್ತಾರೆ. ಈಗ ಅವ್ರು ಏನಂತಂದ್ರೆ ಅವ್ರ ಕಡೆ ಇರತಕ್ಕಂತ ಮಾನವೀಯ ದೃಷ್ಟಿ, ಅವ್ರ ಕಾಲ ನಡಿಗಿಂದ ಎಲ್ಲಾ ಜನರ ಮನೆ ಮನೆಗೆ ಹೋಗಿ ನೋಡಿಕೊಂಡು ಪ್ರತಿಯೊಬ್ಬರ ಕಷ್ಟ ಸುಖ ಬೆಳತ. ಅದಕ್ಕೆ ಹೆಂಗಂತಂದ್ರ ಬಡವರ್ಗ ಗೊತ್ತಿರ್ತೈತ್ರಿ ಕಷ್ಟ, ಬಡವರ್ ಕಷ್ಟ ಏನಂತ ಹೇಳಿ ಸೌಕಾರಿಗೇನ್ ಗೊತ್ತಾಗಿಲ್ಲ. ಸೊ ಹಿಂಗ ಈ ತರ ಒಂದು ನಮ್ಮ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅಲ್ಲಿ ಆಯ್ಕೆ ಯಾವುದೇ ಸಮಸ್ಯೆ ಇದುವಿಲ್ಲ. ಹೌದಾ? ಅವರೇ ಅಭ್ಯರ್ಥಿ ಆಗ್ಬೇಕಾ ನಿಮ್ಮ ಅಪೇಕ್ಷೆ? ನಮ್ಮ ಅಪೇಕ್ಷೆ ಅವರೇ ಅಭ್ಯರ್ಥಿ ಆಗ್ಬೇಕು. ಯಾಕಂತಂದ್ರ ಇದು ನಾನು ಹೇಳ್ತಾ ಇಲ್ಲ, ಅಲ್ಲಿ ಇರ್ತಕ್ಕಂತಹ ಒಂದು ಕಟಿಂಗ್ ಅಂಗಡಿಯವು, ಹಾಲು ಮರವು, ಕೈಪಲ್ಲೆ ಮರವು, ಅಸಂಘಟಿತ ಕಾರ್ಮಿಕರು ಎಲ್ಲಾ ಹೇಳ್ತಾರೆ. ಇಂತಹ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆ ಬಳಕು ಏಕದಮ್ ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಜನಸೇವೆ ಮಾಡತಕ್ಕಂತಹ ಅಭಿಲಾಷೆ ಉಳ್ತಕ್ಕಂತಹ ನಮ್ಮ ಪ್ರಿಯಾಂಕಾ ಬಂದ್ರೆ ಎಲ್ಲಾ ಕಷ್ಟ ಸುಖಾನು ಬೆಳೆಸ್ತಾರೆ ಅಂತ. ಹಾಗಾದ್ರೆ ದೇವಾನಂದ್ ಅವರು ನೀವು ಈಗಾಗಲೇ ಅಲ್ಲಿ ಅಸಂಘಟಿತ ಕಾರ್ಮಿಕರ ಜೊತೆ ಈಗಾಗಲೇ ನೇರ ಸಂವಾದ ಮಾಡ್ಕೊಂಡು ಏನೋ ಸಮೀಕ್ಷೆ ಮಾಡಿರ್ಬೋದು ಅಂತೀರಾ? ನಾವು ಈಗಾಗಲೇ ಒಂದು ಸಮೀಕ್ಷೆ ಮಾಡಿದೀವಿ. ಅಲ್ಲೆಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಇಲ್ರಿ ದೊಡ್ಡ ದೊಡ್ಡ ಸೌಕಾರ ಬರ್ತಾರ, ದೊಡ್ಡ ಗಡ ಕುಂತ ಹೋಗ್ತಾರ, ಏನ್ ಹೋಗ್ತಾರ, ಯಾವ್ದೇ ರೀತಿ ಸಮಸ್ಯೆಗೆ ಸ್ಪಂದಿಸೋದಿಲ್ಲ. ಅದೇ ನಮ್ಮ ಪ್ರಿಯಾಂಕಾ ಬಂದ ಎಟ್ಲೀಸ್ಟ್ ಕೇಳಿ ಏನಂತಕ್ಕಂತಾರು ಅದಕ್ಕೆ ಇದು ಮಾಡ್ತಾರೆ. ಇನ್ನು MLA ಆಗಿಲ್ಲ, ಬಟ್ ಇನ್ನು ನಮ್ಮ ಯೂತ್ ಕಾಂಗ್ರೆಸ್ಸಿನ ಒಂದು ಪದಾಧಿಕಾರಿ ಆಗಿ ಈ ತರ ಒಂದು ಕೆಲಸ ಮಾಡ್ತಾ ಇದ್ರೆ ನಮ್ಮ ಅಂದ್ರೆ ನಿಮ್ಮ ಅಭಿಪ್ರಾಯ ಪ್ರಕಾರ ಮುಂದಿನ 2023 ಅಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಶಾಸಕರಾಗೋದು ಖಚಿತ ಅಂತೀರಾ? 100% ಖಚಿತ. ಯಾಕಂದ್ರೆ ಇವತ್ತಿನ ಜನಕ್ಕೆ ಏನಂತಂದ್ರ ದೊಡ್ಡ ದೊಡ್ಡ ಗಾಡಿ ಒಳಗೆ ಬಂದು ಚಸ್ಮಾ ಹಾಕೊಂಡು ಕೈ ಮಾಡಿ ಟಾಟಾ ಮಾಡಿ ಹೋಗ್ತಕ್ಕಂಥವ್ರು ಬೇಡ. ಏನಿದ್ರು ಜನರ ಜೊತೆ ಕುತ್ಕೊಂಡು ಅವ್ರ ಜೊತೆ ನಷ್ಟ ಊಟ ಮಾಡಿ ಅವ್ರ ಸಂಕಷ್ಟಗಳ ಪರಿಹಾರ ಒದಗಿಸಿ ಅವ್ರಿಗೆ ಯಾವುದೇ ಸಮಸ್ಯೆ, ಒಂದ್ ರೇಷನ್ ಕಾರ್ಡ್ ಆಗ್ಲಿ, ಒಂದ್ ಮನಿ ಆಗ್ಲಿ, ಒಂದ್ ಯಾವ್ದೇ ಇದ್ರು ಕೂಡ ಅಂತರ ಸ್ಪಂದನೆಗೆ ಕೊಡ್ತಕ್ಕಂಥ ವ್ಯಕ್ತಿನ ಆಯ್ಕೆ ಆಗ್ಬೇಕಂತದ್ದು. ಅದಕ್ಕೆ ಉದಾಹರಣೆ ಅಂತಕ್ಕಂಥ ನಮ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇದಾರೆ. ಜನರ ಕಷ್ಟಗಳು ಸ್ಪಂದಿಸ್ತಾರೆ, ಎರಡೇ ಮಾತಿಲ್ಲ. ಓಕೆ ಓಕೆ, ದೇವಾನಂದ್ ರತ್ನಾಕರ್ ಅವರೇ ನೀವು ನಂಬರ್ ಒನ್ ಚಾನೆಲ್ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ.